ಎಷ್ಟು ಮುಂದಿನ ಕ್ಷೇತ್ರ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರ ಬ್ಯಾಡಿಗೆಯಲ್ಲಿ ಬಿ ಜೆ ಪಿಯ ವಿರೂಪಾಕ್ಷಪ್ಪ ಬಳ್ಳಾರಿ ಅವರು ಸಿಟ್ಟಿಂಗ್ ಎಮ್ ಎಲ್ ಎ ಸೊ ಅವ್ರಿಗೆ ಟಿಕೆಟ್ ಸಿಗ್ಬೋದು ನನಗೆ ಟಿಕೆಟ್ ಕೊಡಿ ಅಂತ ಅವ್ರು ಕೇಳ್ತಾ ಇದ್ದರೆ ಬಹುಶಃ ಅವ್ರಿಗೆ ಟಿಕೆಟ್ ಫೈನಲ್ ಆಗುತ್ತೆ ಬಿ ಜೆ ಪಿಯಿಂದ ಇನ್ನು ಕಾಂಗ್ರೆಸ್ನಿಂದ ಬಸವರಾಜ್ ಶಿವಣ್ಣನವರ್ ಮತ್ತು ಎಸ್ ಆರ್ ಪಾಟೀಲ್ ಸೊ ಇಬ್ಬರು ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಎಸ್ ಆರ್ ಪಾಟೀಲ್ಗೆ ಟಿಕೆಟ್ ಕೊಡಬಹುದಾ ಇಲ್ವಾ ಅನ್ನೋ ಒಂದು ಚರ್ಚೆ ಆಗ್ತಿದೆ ಜೊತೆಗೆ ಬಸರಾಜ್ ಶಿವಣ್ಣನವರು ಕೂಡ ಇಲ್ಲಿ ತುಂಬ ಸ್ಟ್ರಾಂಗ್ ಆಸ್ಪಡೆಂಟ್ ಆಗಿದ್ದಾರೆ ಸೊ ಇಬ್ಬರು ಇದ್ದಾರೆ ಯಾರಿಗೆ ಟಿಕೆಟ್ ಕೊಡುತ್ತೆ ಅಂತ ನೋಡಬೇಕು ಬಟ್ ಈ ಕ್ಷೇತ್ರ ಒಂದು ರೀತಿ ಈ ಕ್ಷಣಕ್ಕೆ ಇದೇನು ಬಸವರಾಜ ಶಿವಣ್ಣ ಅವರು ಎಕ್ಸ್ ಎಮ್ ಎಲ್ ಎ ಅದ್ಮೂರಲ್ಲಿ ಗೆದ್ದಿದ್ರು ಕಾಂಗ್ರೆಸ್ಸಿಂದ ಹಾಗಾಗಿ ಅವ್ರಿಗೆ ಟಿಕೆಟ್ ಸಿಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಕ್ಷೇತ್ರದಲ್ಲೇ ಇದಾರೆ ನೋಡೋಣ ಯಾರು ಟಿಕೆಟ್ ಕೊಡ್ತಾರೆ ಅಂತ ಬಟ್ ವಿರೂಪಾಕ್ಷ ಬಳ್ಳಾರಿ ವಿರುದ್ಧ ಸ್ವಲ್ಪ ಅಲೆ ಇದ್ದಂತೆ ಕಾಣಿ ಕ್ಷೇತ್ರದಲ್ಲಿ ಹಾಗಾಗಿ ಕಾಂಗ್ರೆಸ್ನ ಅಭ್ಯರ್ಥಿ ಈ ಕ್ಷಣಕ್ಕೆ ಕರ್ನಾಟಕ ಟಿ ವಿಯ ಡಿಸೆಂಬರ್ ಸಮೀಕ್ಷೆ ಪ್ರಕಾರ ಕಾಂಗ್ರೆಸ್ನ ಅಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ ಶಿವೋ ಬ್ಯಾಡ್ಗಿ ವಿಧಾನಸಭಾ ಕ್ಷೇತ್ರ ಬಸವರಾಜ್ ಶಿವಣ್ಣ ಎಸ್ ಆರ್ ಪಾಟೀಲ್ ಇಬ್ರು ಕೂಡ ಟಿಕೆಟ್ ಹಾಕಿದ್ರು ಕಾಂಗ್ರೆಸ್ನಲ್ಲಿ ಬಸವರಾಜ್ ಟಿಕೆಟ್ ಹೆಚ್ಚು ಆಗುತ್ತೆ ಕಾಂಗ್ರೆಸ್ ಕೂಡ ಮುನ್ನಡೆಯಲ್ಲಿದೆ ನೀವ್ ಹೇಳ್ತಿದ್ರಲ್ಲ ಬಸವರಾಜ ಬೊಮ್ಮಾಯಿ ಸಿಎಂ ಆಗಿ ಕರ್ನಾಟಕ ಅಟ್ಲೀಸ್ಟ್ ಕುಮಾರಸ್ವಾಮಿ ಸ್ವಾಮಿ ಟೈಪ್ ಅವ್ರ ಹಳೆ ಮೈಸೂರಿಗೆ ಕಾನ್ಸಂಟ್ರೇಟ್ ಮಾಡ್ತಿದಾರಲ್ಲ ಮಂಡ್ಯ ಅಷ್ಟು ಅಷ್ಟ ಆಗಿರೋದು ಬೊಮ್ಮಾಯಿ ಮಾಡಲಿಲ್ಲ ವಿಶಾಲ ಹೃದಯದ ಬೊಮ್ಮಾಯಿ ಅವರು ವಿಶಾಲ ಹೃದಯದಲ್ಲಿ ಬರೀ ಚರ್ಚೆ ಮಾಡ್ಕೊಂಡು ಕಾಲಹರಣ ಮಾಡ್ರು ಅಂತ ತಪ್ಪೇನಿಲ್ಲ ಬೊಮ್ಮಾಯಿ ಅವ್ರಿಗೆ ನಾಲೆಜ್ ಗೆ ಏನೋ ಮಾಡಬಹುದಾಗಿತ್ತು ಎಜುಕೇಟೆಡ್ ವೆಲ್ ಒಂದು ಅವಕಾಶ ಸಿಕ್ಕಿತ್ತು ಗುಜರಾತ್ ಅಲ್ಲಿ ಅವ್ರಿಗೆ ಅವಕಾಶ ಸಿಕ್ತು ಸಿಎಂ ಕಡೆಗಳಿಗೆ ಬಳಸ್ಕೊಂಡ್ರು ಬಟ್ ಇಲ್ಲಿ ಬೊಮ್ಮಾಯಿ ಅವರು ಬಳಸ್ಕೊಳ್ಳಿಲ್ಲ ಯಾರು ಈಗ ಕುಮಾರಸ್ವಾಮಿ ಫಸ್ಟ್ ಟೈಮ್ ಟೂಸಂಡ್ ಫೋರ್ ಗೆದ್ದಾಗ ಎಂ ಎಲ್ ಸಿಎಂ ಆದ್ಮೇಲೆ ಗೊತ್ತಾಗಿದ್ದು ಅದ್ಭುತವಾದ ಮನುಷ್ಯ ಒಳ್ಳೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಂತ ಬೊಮ್ಮಾಯಿ ಮುಖ್ಯಮಂತ್ರಿ ಆಗೋ ಮುನ್ನ ಸಚಿವರಾಗಿದ್ರಷ್ಟೇ ಸಿಕ್ಕ ಅವಕಾಶವನ್ನ ಬಳಸಿಕೊಂಡು ಬೆಳೆದಿದ್ರೆ ಇವ್ರನ್ನ ನೀವು ಜನತಾ ದರ್ಶನ ಮಾಡಬೇಡಿ ಅಂತ ಹೇಳಿದ್ರ ಪ್ರತಿದಿನ ಒಬ್ಬ ಶಾಸಕನ ಇಬ್ಬರನ್ನ ಕರೆದು ಒಂದ್ ಜಿಲ್ಲೆಯವರು ಬಂದಪ್ಪ ಬಿಜೆಪಿ ಬಿಜೆಪಿ ಸರ್ಕಾರ ಬಿಜೆಪಿ ಎಂ ಎಲ್ ಎ ಕರೆದು ಕೆಲಸ ಕಾರ್ಯ ಮಾಡ್ಕೊಡ್ತಾರೆ ಮಾಡ್ಕೊಳ್ಳಿ ಇಲ್ಲ ಬಿಜೆಪಿ ನಿಲ್ಲೋರ್ನ ಸೋತವ್ರನ್ನ ಕರೆದು ಮೀಟಿಂಗ್ ಮಾಡ್ಬೇಕು ಮಾಡಿದ್ರ ಮಾಡಲಿಲ್ಲ ಹಾಗಾಗಿ ಎಲ್ರೂ ಲೀಡರ್ ಆಗಕ್ಕೆ ಸಾಧ್ಯ ಇಲ್ಲ ಕೂಡ ರಾಜಕಾರಣಿ ಅಂತ ಲೀಡರ್ ಅಂತ ಕರಿಯಲ್ಲ ಲೀಡರ್ ಕೆಪಾಸಿಟಿ ಜೊತೆ ಕರ್ಕೊಂಡು ಹೋಗೋನ್ ಸೊ ಬೊಮ್ಮಾಯಿ ಅವ್ರ ಕೈಲಿ ಆಗ್ಲಿಲ್ಲ ಆಗ್ತಾ ಇಲ್ಲ ಈಗ ಮುಂದಿನ ಕ್ಷೇತ್ರ ಮನೆ ಮಂದಿ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ ಮಕ್ಕಳು ದಸ್ಟ್ ಪುಸ್ಟ್ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆ ಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ